ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ನೀವು ಭಾಳಷ್ಟು ದಿನ ಹಿಡ್ಕೊಂಡು ಚಾರ್ಟ್ ವಿಡಿಯೋ ಕೇಳಾಗತ್ತಿದ್ರಿ. ನಾವಂತೂ ಚಾಟ್ನಿ ಈಗಾಗ್ಯದ ನಮ್ಮದು. ಇದ್ರ ಬಗ್ಗೆ ನಾವು ಇನ್ನು ಚಾರ್ಟ್ ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ತೀವಿ ರೀ. ಈಗ ಸದ್ಯಕ್ಕೆ ನೋಡ್ರಿ, ವಾತಾವರಣ ನಮ್ಮ ಕೈಯಾಗೂ ಇಲ್ಲ, ನಿಮ್ಮ ಕೈಯಾಗೂ ಇಲ್ಲ. ಯಾವ ಟೈಮ್ದಾಗ ಹೆಂಗೆ ಚೇಂಜ್ ಆಗ್ತದೆ ಅನ್ನೋದೇ ಗೊತ್ತಾಗಲ್ಲ. ನಿಮ್ಗೆ ಹಿಂದೊಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ ರೀ, ಯಾವುದು ಚಾಟ್ನಿ ಡೇಟ್ ಅಂತೇಳಿ. ಆ ವಿಡಿಯೋದಾಗ ನಾ ಯಾವ ರೀತಿ ಹೇಳಿನಲ್ಲ ಅದೇ ರೀತಿಯೇ ವಾತಾವರಣ ತೋರಿಸೋಲಾಗತ್ತದ. ಈಗ ನೋಡ್ರಿ, ನಮ್ಮ ಭಾಗಕ್ಕಂತರೂ ಒಂದು ತಿಂಗಳು ಮಳೆ ಆಗಿತ್ತಿಲ್ಲ. ಈಗ ನಾವು ಚಾಟ್ನಿ ಮಾಡಿವಿ, ಮಳೆ ಸ್ಟಾರ್ಟ್ ಆಗಿಬಿಟ್ಟದ. ಕೆಲವೊಂದು ಏರಿಯಾದಾಗ ಅವ್ರು ಚಾಟ್ನಿ ಮಾಡ್ದಾನ ಹಿಡಿದು ಪೂರಾ ಅವ್ರದ್ದು ಫ್ಲವರಿಂಗ್ ಟೇಜ್ ಮುಗಿಸಿ ಒಟ್ಟು ಗೊನಿನ ಕರಗಿಸಿ ಖಾಲಿ ಮಾಡಿಟ್ಟೋಗ್ಬಿಟ್ಟು ಇನ್ನೂ ಆಟ ಆದರೂ ಮಳೆ ಬಿಡ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಭಾಳಷ್ಟು ಸಮಸ್ಯೆ ಅದ. ಈಗ ಸದ್ಯಕ್ಕೆ ನೋಡ್ರಿ, ನೀರಿನ ನಿರ್ವಹಣೆ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡಾಗತ್ತೀವಿ ರೀ. ಈಗ ನೀರಿನ ನಿರ್ವಹಣೆ ಬಗ್ಗೆ ನಾವು ಯಾವ ರೀತಿ ಈ ವರ್ಷ ನೀರಿನ ನಿರ್ವಹಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಏಪ್ರಿಲ್ ಟೈಮ್ದಾಗ ಈ ವರ್ಷ ಅಂತರೂ ಬಿಸಿಲು ನಿಮಗೆಲ್ರಿಗೂ ಗೊತ್ತದ. ಯಾವ ರೀತಿ ಬಿಸಿಲಿತ್ತು, 8 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿತ್ತು, ಏನೆಲ್ಲ ಸಮಸ್ಯೆಗಳಾದವು ಅನ್ನೋದೊಂದು ಸ್ವಲ್ಪ ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಮುಂದೇನದ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕನ್ನೋದು ನಾ ಹೇಳ್ತಾ ಹೋಗ್ತೀನಿ ರೀ. ಈ ವರ್ಷ ನೋಡ್ರಿ, ಪ್ರತಿ ವರ್ಷ ನಮ್ಮ ದ್ರಾಕ್ಷಿ ಒಳಗೇನೆ ಕೆಲಸ 70-80% ನಾವೇ ಮಾಡ್ಕೊತಿದ್ವಿ. ಈ ವರ್ಷ ಬಿಸಿಲಿಗೆ ಅಂಜಿ ನಾವು ಪ್ಲಾಟ್ನಾಗೆ ಹೋಗೇ ಇಲ್ರಿ, ಎಲ್ಲ ಲೇಬರ್ ಮುಖಾಂತರ ಮಾಡೀವಿ. ಹಂಗೆ ಏನಾಗ್ಬಿಟ್ಟದೆ, ನಾವು ಬಿಸಿಲಿಗೆ ಅಂಜಿ ಕೆಲಸ ಕಡಿಮೆ ಮಾಡೀವಿ ರೀ ಪ್ಲಾಟ್ನಾಗ. ಬಟ್ ಲೇಬರ್ ಹಚ್ಚಿ ನಾ ಮಾಡ್ಕೊಂಡಿನ್ರಿ, ಅದು ಬೇರೆ. ಈಗ ಪ್ರತಿ ವರ್ಷ ಟೆಂಪ್ರೇಚರ್ ಎಲ್ಲಿಗೆ ಹೋಗ್ತಿತ್ತು ಅಂತಂದ್ರೆ, ನನ್ನ ತಿಳಿದಟ್ಟೆ ಮಟ್ಟಿಗೆ ರೀ 42 ಡಿಗ್ರಿ ಸೆಲ್ಸಿಯಸ್ ಭಾಳ ಹೈಯೆಸ್ಟ್ ಹೋಗಿಬಿಡ್ತಿತ್ತು ಈ ಟೈಮ್ದಾಗ. ಇದು ಭಾಳ ಆದರೆ ಮೇ ತಿಂಗಳದಾಗ ಅಥವಾ ಏಪ್ರಿಲ್ ಎಂಡ್ ಆದ ನಂತರ ಮೇ ತಿಂಗಳದಾಗ ಇದು ಇರ್ತಿತ್ತು ಪ್ರತಿ ವರ್ಷ ಬಿಸಿಲು. ಆದರೆ ಈ ವರ್ಷ ಏನಾಗಿಬಿಟ್ಟದೆ, 42-43 ಏಪ್ರಿಲ್ 1st ವಾರ್ನಾಗೆ ಚಾಲು ಆಗಿಬಿಡ್ತು ಬಿಸಿಲು. ಇದು ಚಾಟ್ನಿ ಹೊಡೆಯೋದ್ರಿಂದ ಏನಾಗ್ಬಿಟ್ಟದೆ, ಈಗ ನಾವೆಲ್ಲ ಚಾಟ್ನಿ ಮಾಡಿರ್ತೀವಿ ರೀ, ನಾ ಹೇಳಿದೆ ಅಲ್ರಿ, ತೆಮಿ ಮೇಲೆ ನೀರು ಹಾಕ್ದಂಗೆ ಆಗಿಬಿಡ್ಲಾಗತ್ತದೆ ನಾವು ಎಷ್ಟೇ ನೀರು ಕೊಟ್ಟರು. ಈಗ ನಾನು ನೀರಂತರೂ ಎಷ್ಟು ಪ್ರಮಾಣ ಇದ್ದವು ಅನ್ನೋದು ನಿಮ್ಗೆಲ್ರಿಗೂ ಹೇಳುತ್ತಾನೆ ಇದ್ದೀನಿ ರೀ. ನಾ ನೀರು ಇಷ್ಟು ಅದಾವ, 1 ಎಕರೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಮತ್ತು 8 ನಿಂಬಿ ಗಿಡ ಅದಾವು, ಹೀಗೆಲ್ಲ ನಾ ಹೇಳ್ತಾನೆ ಇದ್ದೆ ರೀ. ಇದಕ್ಕೇನದ ನಮ್ಗೆ ಸ್ವಲ್ಪ ಕೆಲವೊಂದು ಔಷಧಿಗಳು ನನಗೆ ಭಾಳಷ್ಟು ಸಹಕಾರಿಯಾಗ್ಯಾವ, ಅದ್ರ ಬಗ್ಗೆ ನಿಮಗೊಂದು ವಿಡಿಯೋದಾಗ ಹೇಳ್ತೀನಿ ರೀ. ಈ ನಾವು ಗರ್ಭಧಾರಣೆ ಮಾಡ್ಕೋಬೇಕಾದ್ರೆ ಈಗ ಗೊನೆ ಸೈಜ್ ಸಣ್ಣ ಬಂದವ ತನ್ನೋ ಒಂದು ವಿಷಯಕ್ಕೆ ನಿಮ್ಗೆ ಹೇಳಾಗತ್ತೀನಿ ರೀ. ಈಗ ಎಲ್ಲರೂ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನಮ್ಗೆ, ಗೊನೆ ಸೈಜ್ ಸಣ್ಣ ಬಂದದ್ರಿ, ಏನು ಮಾಡಬೇಕು, ಯಾಕೆ ಬಂದವ್ರಿ ಅಂತ ಕೇಳ್ತೀರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾ ಇಡಿಯೋದಾಗ ಹೇಳ್ತೀನಿ ರೀ. ಆ 46-47 ಡಿಗ್ರಿ ತನಕ ನಮ್ಮ ಕಡೆ ಬಿಸಿಲು ಹೋಗ್ಯಾದ್ರಿ ಸರಿ. ನಿಮ್ಗೆ ಅವಾಗಾದರೂ ಹೇಳ್ಕೊತಿದ್ದೀನಿ ರೀ, 45 ಮೇಲೆ ಐತ್ರಿ, 45 ಮೇಲೆ ಐತ್ರಿ ಬಿಸಿಲು ಅಂತ ಹೇಳ್ತಿದ್ದೆ ರೀ. ಈಗ ನಾವು ಗರ್ಭಧಾರಣೆ ಮಾಡಬೇಕಂದ್ರೆ ಸ್ವಲ್ಪ ಹೀಟ್ ಕೊಟ್ಟು ಮತ್ತು ಅದಕ್ಕೆ ಬೇಕಾದಂಥ ಆಹಾರ ಕೊಟ್ಟು ನಾವು ಏನಂದ್ರೆ ಗರ್ಭಧಾರಣೆ ಔಷಧಗಳನ್ನು ಹೊಡಿತಿರ್ತೀವಿ. ಆ ಔಷಧ ಹೀಟ ಹೆವಿ ಟೆಂಪ್ರೇಚರ್ ಕೆಳಗೆ ಭೂಮಿ ಒಳಗೆ ತೇವಾಂಶ ಇಲ್ಲ, ಆಮೇಲೆ ಕಡ್ಡಿ ಸಣ್ಣಾಗಿ ಚಿಗತೆ ಎದ್ದು ಬಂದುಬಿಟ್ಟದೆ. ಕೆಲವೊಂದು ಕಣ್ಣುಗಳ ಮರೆತು ಉಲಾಂಡುಗಳೇ ಒಣಗಿ ಹೋಗಿಬಿಟ್ಟವ್ರಿ, ಭಾಳಷ್ಟು ರೈತರ ಪ್ಲಾಟ್ನಾಗ ನೋಡಿನ. ಹಿಂಗಾಗಿ ಏನಾಗ್ಬಿಟ್ಟದ, ಕಡ್ಡಿ ಬೆಳೆದದ ಎಣ್ಣೆ ಸಬ್ಕೆ ಏನಾಗ್ಯದ, ಬಟ್ ಅಲ್ಲಿ ಗರ್ಭಾವಸ್ಥೆಯೊಳಗೆ ಔಷಧ ಏನು ಹೊಡೆದಿರ್ತೀವಿಲ್ಲ, ಆ ಬಿಸಿಲಿಗೆ ಆ ಹೆವಿ ಟೆಂಪ್ರೇಚರ್ಗೆ ಭೂಮಿ ತೇವಾಂಶ ಇರಲಾರ್ದಕ್ಕೆ ಗರ್ಭ ಸರಿ ಆಗಿಲ್ಲ. ಸ್ವಲ್ಪ ಆದರೂ ಏನದ, ಏನೋ ನಮ್ಮ ಗಿಡದ ತನ್ನ ಸ್ವಪ್ರಯತ್ನದಿಂದ ನಾವು ಹೊಡೆದಂಥ ಕೆಲವೊಂದು ಔಷಧಗಳಿಂದ ಸ್ವಲ್ಪ ಗರ್ಭ ಉಳ್ಕೊಂಡು ಏನಾಗ್ಯದ, ನಮ್ಗೆ ಸ್ವಲ್ಪ ಸಣ್ಣ ಕೈಲಕ್ಕೆ ಗೊನಿ ತೋರಿಸಲು ಗೊತ್ತದ. ಇದನ್ನು ಕರಗಿಸ್ಲಾರಂಗೆ ಉಳಿಸ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಸರ್ಕಸ್ ಅದ್ರಿ, ಆ ಸರ್ಕಸ್ ಮಾಡ್ದಕ್ರೆ ಮಾತ್ರ ನಮಗೇನದ ಈ ಗೊನಿ ಉಳ್ದಾವ. ಸ್ವಲ್ಪ ಪ್ರತಿ ವರ್ಷ ಆದಂಗೆ ಈ ವರ್ಷ ಔಷಧ ಹೊಡ್ಕೋತು ಅದ್ರೆ ಗೊನಿ ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಕರಿಗಿನೇ ಹೋಗಿಬಿಡ್ತದೆ. ಅದಕ್ಕೆ ಭಾಳಷ್ಟು ಸಮಸ್ಯೆಗಳು ಅದಾವ ರೀ. ಅದು ನಾವು ಯಾವ ರೀತಿ ನಮ್ಮ ಪ್ಲಾಟ್ ಒಳಗೆ ಆ ಸಮಸ್ಯೆಗಳನ್ನು ಫೇಸ್ ಮಾಡೀವಿ ಅನ್ನೋದು ಮುಂದೆ ನಾ ವಿಡಿಯೋಗಳದಾಗ ಹೇಳ್ತಾ ಹೋಗ್ತೀನಿ ರೀ ನಿಮಗೆ.
ಪ್ರತಿ 5 ದಿವಸಕ್ಕೊಮ್ಮೆ ಏನೇನು ಮಾಡ್ಕೊಂಡಿನನ್ನೋ ಒಂದು ವಿಡಿಯೋ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ರೀ. ಈಗ ಸದ್ಯಕ್ಕೆ ನೋಡಿರಿ, ನೀರಿನ ನಿರ್ವಹಣೆ ನಾ ಯಾವ ರೀತಿ ಮಾಡ್ಕೊಂಡೀನಿ ಅಂತಂದರೆ, ಈ ವರ್ಷ ಏನು ಮಾಡಿದೆ ರೀ, ಪ್ರತಿ ವರ್ಷ ಇತ್ರೆಯಲ್ಲಿ ಹೊಡಿತಿದ್ವಿ. ಚಟ್ನಿ 10 ದಿನ ಇರ್ಲಕ್ಕಾಗಿ ಅಥವಾ 9 ದಿನ ಇರ್ಲಕ್ಕಾಗಿ ಇತ್ರೆಯಲ್ಲಿ ಹೊಡಿತಿದ್ವಿ. ತಪ್ಪಲೆ ಉದುರ್ತಿತ್ತಿಲ್ಲ. ಆ ತಪ್ರ ಉದುರಿಸ್ಬೇಕಂದ್ರೆ ನಮ್ಗೆ 25-30 ಆಳು ಹೋಗ್ತಿತ್ತು. ಒಂದು 300 ರೂಪಾಯಿ ಪೇಮೆಂಟ್ ಹಿಡಿದ್ರು ಹೆಚ್ಚು ಕಡಿಮೆ ನಮ್ಗೆ ಒಂದು 10,000 ತನಕ ಆಳಿನ ಪೇಮೆಂಟ್ ಬರ್ತಿತ್ತು, ಯಾವುದು ತಪ್ಪಲ ಉದುರಿಸೋದು. ಈ ರೀತಿ ಹಾಲಾಗತ್ತಾನ ಪ್ರತಿ ವರ್ಷನೂ ಒಂದೊಂದು ತಿಳ್ಕೋದು ಬಂದು, ಈ ವರ್ಷ ಏನು ಮಾಡಿದೆ ರೀ, ಮಳೆ ಸ್ವಲ್ಪ ಕಡಿಮೆ ಇತ್ತು ಇತ್ರೆಯಲ್ಲಿ ಹೊಡೆಯೋ ಟೈಮ್ದಾಗ, ಏನು ಮಾಡಲಿಲ್ಲ. ನೀರು ನಾಳೆ ಇತ್ರೆಯಲ್ಲಿ ಹೊಡೆದಿತ್ತಂದ್ರೆ ಇವತ್ತಿನ ದಿವಸ ಒಂದು 2 ತಾಸು ನೀರು ಕೊಟ್ಟೆ ರೀ. ನಾನು 2 ತಾಸು ನೀರು ಕೊಟ್ಟೆ, ಮರುದಿವಸ ಏನದು ಇತ್ರೆಯಲ್ಲಿ ಹೊಡೆದೆ ರೀ. ಇತ್ರೆಯಲ್ಲಿ ಹೊಡೆದು 3-4 ದಿವಸ ಒಂದು ಹನಿನೂ ಪ್ಲಾಟಿಗೆ ನೀರು ಕೊಡಲಿಲ್ಲ. ಆಟೋಮೆಟಿಕ್ ಮರುದಿವಸ ಒಂದು ಹಚ್ಚಗೆ ಇತ್ತು. 2ನೇ ದಿವಸಕ್ಕೆ ಸ್ವಲ್ಪ ತಪ್ಪಲ ಹಳದಿ ಆಯಿತು. 3-4ನೇ ದಿವಸ ಉದುರ್ಲಕ್ಕೆ ಚಾಲೂ ಮಾಡ್ತು. 7 ಅಥವಾ 8ನೇ ದಿವಸ ನನ್ನ ಪ್ಲಾಟ್ ಒಳಗೆ ತಪ್ಪಲೇನೆ ಉಳಿಲಿಲ್ಲ ರೀ. ಅದಕ್ಕೆ ಸುಮ್ಮನೆ ನಾವೇ ಅಲ್ಲಿಟ್ ಇಲ್ಲಿಟ್ ಅಲ್ಲಿಟ್ ಇಲ್ಲಿಟ್ ಎಲ್ಲರ ಒಂದೊಂದು ಕಡ್ಡಿಗೆ ಉಳ್ದಂಥ ತಪ್ಪಲು ನಾವೇ ಒಂದು ಮನೆಯವರು 3-4 ಜನ ಕೂಡಿ ಎಲ್ಲ ತಪ್ಪಲು ಉದುರಿಸಿಬಿಟ್ಟೆವು. ಇಟ್ಟೆ ನೋಡಿರಿ, ಒಂದು ದಿವಸ ಮಾಡಿಬಿಟ್ಟೆವು. ಇದಿಟ್ರಿ 3.5 ಎಕರೆ ಪ್ಲಾಟಿಗೆ ರೀ ಇದು. ಇಲ್ಲಿ ನಾನು ನೀರಿನ ಮ್ಯಾನೇಜ್ಮೆಂಟ್ ಏನು ಮಾಡ್ಕೊಂಡಲ್ಲ ರೀ, ಅದೇ ಮೇನ್ ಕಾರಣ ನನಗೆ ತಪ್ಪಲು ಉದುರ್ಲಿಕ್ಕೆ. ಆ ನೀರಿನ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ರೀ, ಚಟ್ನಿ ಮಾಡ್ತಾರೆ, ಇವತ್ತು ಗೊಬ್ಬರ ಕಟ್ಟನತ್ತ ಗೊಬ್ಬರ ಕಟ್ಟಿವಿ ಅಂತೇಳಿ ನೀರು ಬಿಡ್ತಾರೆ. ಆಮೇಲೆ ಫಾಸ್ಫರಿಕ್ ಎಸಿಡ್ ಕಟ್ಟಿ ಬಿಟ್ಟಿವಂತ ಬಿಡಕ್ಕೆ ನೀರು ಬಿಡ್ತಾರೆ, ಹೋಮಿಕ್ ಎಸಿಡ್ ಸಲುವಾಗಿ. ಆದರೆ ನಾವು ಏನದು ಬಿಟ್ಟರೆ ಮೊದಲು ಬಿಟ್ಕೋಬೇಕು, ಇಲ್ಲ ಅಂತಂದರೆ ಸ್ವಲ್ಪ ನಾವು ತಪ್ಪಲು ಉದುರತನ ತಡಿ ಹಿಡಿಬೇಕು. ಆ ರೀತಿ ನಾವು ಮಾಡ್ಕೊಂಡು ಏನು ಮಾಡಿದೆ ರೀ, ಮುಂದೆ ಚಟ್ನಿ ಇನ್ನೂ 4 ದಿವಸ ಇತ್ತು ಫಾಸ್ಫರಿಕ್ ಎಸಿಡ್ ಕೊಟ್ಕೊಂಡೆ ರೀ. ಮತ್ತು ನೀವು ಎಲ್ರಿಗೂ ಚಾಟ್ನಾಗ ನಮಗೆಲ್ಲ ಗೊಬ್ಬರ ಬಿಡಕ್ಕೆ ಹೇಳಿರಿ, ಗೊಬ್ಬರ ಬಿಡಕ್ಕೆ ಹೇಳಿಲ್ಲರಿ, ನೀವ್ಯಾಕೆ ಗೊಬ್ಬರ ಬಿಟ್ಕೊಂಡಿಲ್ಲ, ಒಮ್ಮೆ ಫಾಸ್ಫರಿಕ್ ಎಸಿಡ್ಗೆ ಯಾಕೆ ಹೋಗಿರಿ ಅಂತ ನೀವು ಒಂದು ಕ್ವಶನ್ ಕೇಳ್ಬೋದು. ನಾನು ನಿಮ್ಗೆ ಏಪ್ರಿಲ್ ಹಿಡ್ಕೊಂಡು ಹೇಳ್ಕೊತೇ ಬಂದೀನಿ ರೀ. ಏನಂತ ಹೇಳೀನಿ ರೀ, ನಾ ಕೆಲವೊಂದು ಮಿಕ್ಸ್ ಮೈಕ್ರೋ ಗೊಬ್ಬರ ಮನೆಯಲ್ಲಿ ತಯಾರು ಮಾಡ್ತೀನಿ, ಆಮೇಲೆ NPK ಗೊಬ್ಬರಗಳು ತಯಾರು ಮಾಡ್ತೀನಿ, ಟ್ರಿಪ್ಸಿನ ಔಷಧಿಗಳು ತಯಾರು ಮಾಡ್ತೀನಿ, ಇನ್ನು ಕೆಲವೊಂದು ರೋಗ ನಿರೋಧಕ ಶಕ್ತಿ ಹುಟ್ಟಿಸುವಂಥ ಔಷಧಿಗಳದಾವೆ ಅವೆಲ್ಲ ತಯಾರು ಮಾಡ್ತೀನಿ, ಅವ್ರನ್ನೇ ನಾ ಯೂಸ್ ಮಾಡ್ಕೊತ ಹೋಗಿಬಿಡ್ತೀನಿ. ಹಾಗಾಗಿ ನಾ ಜಾಸ್ತಿ ಏನದ ಈ ಫರ್ಟಿಲೈಸರ್ಗಳನ್ನು ತಂದು ಹಾಕಲ್ಲ ಅಂತೇಳಿ ನಿಮಗೆ ಸಾಕಷ್ಟು ವಿಡಿಯೋದಾಗ ಹೇಳೀನಿ. ಅದಕ್ಕೆ ಅದು ನಾ ಮಾಡೀನಿ ರೀ. ಈಗ ನನ್ನಲ್ಲಿ ಈಗ ಒಂದು ಹಂತದ ಸಕ್ಸಸ್ ಆಗ್ಯದ ಈಗ. ಬಟ್ ನಾ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನಿಮ್ಗೆ ಹೇಳಂಗಿಲ್ಲ. ಇದ್ರ ಬಗ್ಗೆ ನಾ ಬೆಳೆದು ಏಪ್ರಿಲ್ದಾಗ ಮಾರ್ಚ್ ತಿಂಗಳ್ದಾಗ ಶೆಡ್ನಾಗ ಹಾಕಿ ನಾ ಕಲರ್ ತೆಗೆದು ಕ್ವಾಲಿಟಿ ಮಾಲ್ ಬತ್ತು ಈ ಕೆಲಸ ನಿಮ್ಗೆ ಎಲ್ರಿಗೂ ಹೇಳ್ತೀನಿ ರೀ ಮಾಡಾಕೈತ್ರಿ ಅಂತ. ಒಂದು ವೇಳೆಕ್ಕೆ ಇದು ಸಕ್ಸಸ್ ಆಗಲಿಲ್ಲ ಅಂದರೆ ನಂದೊಬ್ಬಂದೇ ನನ್ನಲ್ಲಷ್ಟೇ ಕೆಲಸ, ರಿಸಲ್ಟ್ ಆಯಿತೋ ಇಲ್ಲೋ ನೋಡ್ಕೊಂಡು ನಾನು ಗಸಗಿನ ಕೈ ಬಿಡ್ತೀನಿ. ನಿಮಗದು ರಿಸಲ್ಟ್ ಆಗ್ಯೋದೋ ಇಲ್ಲೋ ತಿಳ್ಕೊಳ್ಳೋ ಅನುಭವ ಶಕ್ತಿ ಭಾಳಷ್ಟು ರೈತರಿಗಿಲ್ಲ. ಹಂಗಾಗಿ ಬಟ್ ಹಾಳಾದ್ರೆ ನಾ ಒಬ್ಬನೇ ಆಯ್ತೀನಿ ರೀ, ಎಲ್ಲರಿಗೂ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದರ ಡಿಟೇಲ್ ನಿಮಗೆ ಬಿಟ್ಟು ಕೊಡಲಾಗೀನಿ. ಅದಕ್ಕೆ ಏಪ್ರಿಲ್ ಟೈಮ್ದಾಗ ಏನದ ಎಲ್ರಿಗೂ 1 ಅಥವಾ 2 ದಿವಸ ಟೈಮಿಗೆ ಕೊಡ್ತೀನಿ. ನೀವು ಪ್ಲಾಟಿಗೆ ಬಂದು ಅಥವಾ ನನ್ನ ತೋಟಕ್ಕೆ ಬಂದು ಅದು ಯಾವ ರೀತಿ ಮಾಡ್ಕೊಂಡು ನನ್ನದನ್ನು ನೋಡಿಕೊಂಡು ಅದ್ರ ಬಗ್ಗೆ ಯಾವೆಲ್ಲ ರಾ ಮಟೀರಿಯಲ್ ಹಾಕಿ ನಾವು ತಯಾರು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದು ವಿಷಯ ಅದು ಸೈಡಿಗಿರಲಿ. ಈಗ ಈ ರೀತಿ ನಾವು ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟೆ ರೀ, ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟೆ ರೀ. ಮುಂದೆ ಚಟ್ನಿ ಮಾಡಿದ್ರು, ನಾ 15ನೇ ತಾರೀಕಿಗೆ ಚಟ್ನಿ ಮಾಡ್ಬೇಕಂದು ಏನು ಮಾಡಿದೆ ರೀ, 3ನೇ ತಾರೀಕಿಗೆ ಇತ್ರೆಯಲ್ಲಿ ಹೊಡ್ಕೊಂಡೆ ರೀ. ಯಾಕಂದ್ರೆ 10-12 ದಿವಸ ಹೋಗಲಿ, ಮೊದಲೇ ಪೇಮೆಂಟ್ ಜಾಸ್ತಿ ಆಯ್ತಿರಲಿ ಬಾರದು ತಂದು 10-12 ದಿವಸ ಹೋಗಲಿ ಅಂತಂದು ನಾ ಏನು ಮಾಡಿಬಿಟ್ಟೆ ರೀ, 3ನೇ ತಾರೀಕಿಗೆ ಹೊಡೆದೆ. ಅದು ಎಲ್ಲ ಕೂಡ ನನಗೆ 9 ದಿವಸಕ್ಕೆ ತಪ್ಪಲು ಒಂದು ಉಳಿಲಿಲ್ಲ ಪ್ಲಾಟ್ನಾಗ. ಆದರೆ ನಿಮ್ಗೆ ಇನ್ನೊಂದು ಕೂನ್ ಹೇಳ್ತೀನಿ ರೀ, ಇತ್ರೆಯಲ್ಲಿ ಹೊಡೆದ ಬಳಿಕ 12-13 ಬೇಡ 14 ದಿವಸನ ಕಂಪಲ್ಸರಿ ನಮ್ಮದು ಚಟ್ನಿ ಆಗಬೇಕು. ಸ್ವಲ್ಪ ಹೆಚ್ಚಿಗೆ ಹೋಯ್ತಂದ್ರೆ ಆಟೋಮೆಟಿಕ್ ಕಣ್ಣು ಉಬ್ಬಿ ಒಡೆದು ಬರ್ಲಿಕ್ಕೆ ಚಾಲೂ ಮಾಡ್ತದೆ. ಅದಕ್ಕೆ ನಾವು ಪೇಸ್ಟಿಂಗ್ ಮಾಡಿದೆವು ಅಂದರೆ ಸ್ವಲ್ಪ ಉಬ್ಬಿ ಬಂದಂಥ ಕಣ್ಣಿಗೆ ಡಾರ್ಮಿಕ್ಸ್ ಹತ್ತಿತ್ತಂದ್ರೆ ಕಂಪಲ್ಸರಿ ಅಲ್ಲೇ ಕರಿ ನಿಂತು ಬಿಡ್ತದೆ, ನಮ್ಮ ಪ್ಲಾಟ್ ಸರಿ ಹೊಡಿಲಿಲ್ಲ ರೀ ಅಂತ ಅನ್ನೋ ಮಾತು ಬರ್ತಾವಲ್ಲ ರೀ ಕೆಲವೊಬ್ಬರು ರೈತರು ಹೇಳ್ತಾರಲ್ಲ, ಅದು ಈ ಸಮಸ್ಯೆ ಆಗಿರ್ತದೆ. ಬಟ್ ಅದ್ರ ಕಡೆ ಲಕ್ಷ್ಯ ಇರಲ್ಲ, ಡಾರ್ಮಿಕ್ ಸರಿ ಹೆಚ್ಚಿಲ್ಲ ಅಂತ ಅನ್ಕೋತೀವಿ ನಾವು ಇರ್ತೀವಿ. ಅದಕ್ಕೆ ಈ ರೀತಿ ಸಮಸ್ಯೆ ಆಗಿರ್ತದೆ. ಆಮೇಲೆ ಈಗ ನೋಡಿರಿ, ಆ ರೀತಿನ ಫಾಸ್ಫರಿಕ್ ಆ್ಯಸಿಡ್ ಬಿಟ್ಕೊಂಡೆ ರೀ. ಬಿಟ್ಕೊಂಡ ನಂತರ ಮುಂದೆ ಚಟ್ನಿ ಆದ 3ನೇ ದಿವಸಕ್ಕೆ ಅಲ್ಲಿ ತನಕ ನೀರು ಬಿಟ್ಟಿಲ್ಲ ರೀ ನಾನು. ಫಾಸ್ಫರಿಕ್ ಆ್ಯಸಿಡ್ ಆದ ನಂತರ
ಚಾಟ್ನಿ ಆಗಿ ಮೂರನೇ ದಿವ್ಸಿನ ತನಕ ನೀರು ಕೊಡಲಿಲ್ಲ. ಎಲ್ಲ ಚಾಟ್ನಿ ಮಾಡೋರು ಅಂದ್ರೆ ನನಗೆ ಏನು ಎಲ್ಲರ ಬಳಿ ಸಾಕು ಮಠ ನೀರು ಸೋರ್ತಿದ್ವು, ನಿನ್ನಲ್ಲಿ ಯಾಕೆ ಸೋರಲ್ಲ, ನನ್ನಲ್ಲಿ ನೀರು ಸೋರಲಿಲ್ಲ ಅಂದರೆ ನನ್ನ ಗಿಡ ಚಂದ ಹೊಡಿತಾವ, ನನಗೆ ನೀರೇ ಬಿಟ್ಟಿಲ್ಲ ಅಂತ ಹೇಳಿ ನಾ ಇದು ಮಾಡಿದೆ ರೀ. ನಿಮ್ಗೆ ನಾಳೆ ಒಂದು ವಿಡಿಯೋ ಅದ್ರದ್ದು ಪ್ಲಾಟಿನ ವಿಡಿಯೋ ಮಾಡ್ತೀನಿ ರೀ, ನೋಡ್ರಿ ಆ ವಿಡಿಯೋದಾಗ. ಈ ನನಗೇನದ ಕರೆಕ್ಟಾಗಿ ಚಿಗಿತ್ ಹೊರಗೆ ಬಂದುಬಿಡ್ತು. ಮೂರನೇ ದಿವ್ಸಕ್ಕೆ ಏನು ಮಾಡಿದೆ ರೀ, ಒಂದು ಎಕರೆಗೆ 1 kg ಅಂತ ಹೋಮಿಕ್ ಆ್ಯಸಿಡ್ ಕೊಟ್ಬಿಟ್ಟೆ ರೀ. ಹೋಮಿಕ್ ಆ್ಯಸಿಡ್ ಕೊಟ್ಬಿಟ್ಟೆ ರೀ ಮೂರನೇ ದಿವ್ಸಿಗೆ. ಆಮೇಲೆ ಅದು ಕೊಟ್ಟು ಮತ್ತೆ ನೀರು ಕಟ್ ಮಾಡಿಬಿಟ್ಟೆ ರೀ ನಾ. ಒಮ್ಮೆ ಆರನೇ ದಿವ್ಸಿಗೆ ಏನು ಮಾಡಿದೆ ರೀ, ನಮ್ಮ ಮನೆಯಲ್ಲಿ ನಿಮ್ಗೆ ಹೇಳ್ದಲ್ಲ ರೇಟ ತನ್ನ ಔಷಧಗಳು ತಯಾರು ಗೊಬ್ಬರಗಳು ತಯಾರು ಮಾಡಿನ ತಂದು ಎಲ್ಲನೂ ಅದರನ್ನು ಒಂದು ಪ್ರಮಾಣ ಐತೆ ರೀ, ಆ ಪ್ರಮಾಣ 1 ಎಕರೆಗೆ ಇಂತಿಷ್ಟು ಪ್ರಮಾಣ ಐತಿ. ಅದೆಲ್ಲ ತೊಗೊಂಡು 6ನೇ ದಿವ್ಸಕ್ಕೆ ಒಂದು ನೀರು ಕೊಟ್ಟಿನಿ ರೀ. ಇವತ್ತು ನನ್ನ ಪ್ಲಾಟ್ 9ನೇ ದಿವ್ಸದ ಪ್ಲಾಟ್ ಅದ, ಇವತ್ತು ನೀರು ಕೊಡಬೇಕಾಗಿತ್ತು. ಸ್ವಲ್ಪ ನೈಟ್ ಮಳೆ ಆಗ್ಯದ, ಒಂದು ಸ್ವಲ್ಪ ಮೈ ತೊಯಂಗೆ ಆಗ್ಯದ್ರಿ, ಅಂದ್ರೆ ಪತ್ರ ನೀರು ಒಂದು ಸ್ವಲ್ಪ ಓಡಾಡ್ಯದ ಮನೆ ಮುಂದೆ. ಅದಕ್ಕೆ ಅಷ್ಟು ಮಳೆ ಆಗ್ಯದಂತಂದು ಇವತ್ತು ನೀರು ಕ್ಯಾನ್ಸಲ್ ಮಾಡೀನಿ ರೀ. ಆದರೆ ಇವತ್ತು ಏನು ಮಳೆ ಆಗಿಲ್ಲ, ಇನ್ನು ನಾಳೆ ಮಳೆ ಆಗಲಿಲ್ಲ ಅಂದ್ರೆ ಅವಾಗ ಒಂದು 20 ನಿಮಿಷ ನೀರು ಕೊಡ್ತೀನಿ ನೋಡಿರಿ. ಆಮೇಲೆ ಈಗ ಮಿಕ್ಸ್ ಮೈಕ್ರೋವೇವ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿನಿ ಅಂತ ಹೇಳಿದೆ ನೋಡಿರಿ. ಅದು ಇವತ್ತು ಕೊಡಬೇಕಾಗಿತ್ತು, ಮಳೆ ಆಗಿರೋದ್ರಿಂದ ನೀರು ಸ್ವಲ್ಪ ನಾ ಇವತ್ತು ಬಿಟ್ಟಿಲ್ಲ, ಅದಕ್ಕೆ ನಾಳೆ ಕೊಡಬೇಕು ಅನ್ನೋ ಪ್ಲ್ಯಾನ್ ಐತಿ. ಅದ್ರದ್ದೊಂದು ಪದ್ಧತಿ ಅದ, ನಿಮಗೆಲ್ಲ ಹೇಳ್ತೀನಿ ರೀ. ಈ ರೀತಿ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ನನ್ನಲ್ಲಿ ಗುನಿ ಸೈಜ್ ಒಂದು ಸ್ವಲ್ಪ ಸಣ್ಣ ಐತೆ ರೀ, ಆದ್ರೆ ಬಟ್ ಕರ್ಗಂಗಿಲ್ಲ, ಗುನಿ ಕರ್ಗ ಗುನಿ ಅಲ್ಲ, ಕರ್ಗ ಗುನಿ ಬೆಳ್ಳಗೆ ಬರ್ತಿರ್ತದೆ, ಇದು ಬೆಳ್ಳಗಿಲ್ಲ ಹಸಿರೈತಿ. ಮುಂದೆ ಕರ್ಗೋ ಗುನಿಗೇನದ, ಮುಂದೆ ಒಂದು ಸ್ವಲ್ಪ ಗುಲಾಬಿ ವರ್ಣ ಇರ್ತದೆ ಕರ್ಗೋ ಗುನಿಗೆ ರೀ. ಆ ಗುಲಾಬಿ ವರ್ಣ ಇದ್ದಂಥ ಗುನಿ ಮಾತ್ರ ಏನು ಮಾಡಿದ್ರು ಉಳಿಯಂಗಿಲ್ಲ. ಮತ್ತು ಇನ್ನೊಂದು ನಿಮಗೆ ಹೇಳ್ತೀನಿ ರೀ, ಪ್ರತಿ ವರ್ಷವೂ ನಾವೇನು ಮಾಡ್ತಿದ್ದೀವಿ, ಯಾವ ಟಾಣಿಕೆಗಳೇ ತಲೆ ಕೆಡಿಸ್ಕೊತಿರಲಿಲ್ಲ. ಒಂದು ಟಾಣಿ ಹೊಡಿತಿದ್ವಿ 9 ದಿವ್ಸಿಗೆ, ಇಲ್ಲ ಒಂದು ವೇಳೆ 11 ದಿವ್ಸಿಗೆ ಹೊಡಿತಿದ್ವಿ. ಆಮೇಲೆ ಮುಂದೆ 2 ದವಣಿಕಾಯಿ ಹೊಡ್ಕೊಂಡು 15ನೇ ದಿವ್ಸಕ್ಕೆ ಒಂದು ಜಿಯ ಮಾಡಿಕೊಂಡು ವಾಸ್ ತೆಗೆದು ಮುಂದೆ ಜಿಯಕ್ಕೆ ನಿಂದಿರ್ತಿದ್ವಿ. ಈ ಸರಿ ಹಂಗಾಗಿಲ್ಲ ರೀ. ಕಂಪಲ್ಸರಿ ಯಾರು ಗೊನಿ ಕರಗಲಾರಂಥ ಕೆಲವೊಂದು ಅಮಿನೋ ಆ್ಯಸಿಡ್ ಇದ್ದಂಥ ಬೇಸ್ಗಳು ಔಷಧಗಳು ಗೊಬ್ಬರ ಔಷಧ ತೊಗೊಂಡು ಏನು ಸ್ಪ್ರೇ ಮಾಡ್ಕೊಂಡ್ರಲ್ಲ ಅಂಥವು ಮಾತ್ರ ಗೊನಿ ಉಳ್ಕೊಂಡವ್ರಿ. ಸಣ್ಣ ಗೊನಿ ಅಂದ್ರೆ ಸಣ್ಣ ಗೊನಿ ಕರಗಲಾರಂಗೂ ಉಳ್ಕೊಂಡವ್ರಿ ಅವು ಕೆಲವೊಂದು ಔಷಧಗಳು ಹೊಡೆಯೋದ್ರಿಂದ. ಈಗೇನದ, ನನ್ನಲ್ಲಿ ಆಲ್ರೆಡಿ 9 ದಿವ್ಸ ಆಗ್ಯದ. ನಿಮಗೆ 9 ದಿವ್ಸ ಯಾವ ರೀತಿ ಇದು ನೀರಿನ ನಿರ್ವಹಣೆ ಐತ್ರಿ, ಬಟ್ ಗೊಬ್ಬರ ನಿರ್ವಹಣೆ ಮುಗೀತೀಗ ಇಷ್ಟೇ ಅದ ರೀ ಈ ಟೈಮ್ದಾಗ. ಇನ್ನು ಮುಂದಂತರೂ ಯಾವುದೇ ರೀತಿಯಾದಂಥ ನೀರಿನ ನಿರ್ವಹಣೆ ಬಗ್ಗೆ 15 ದಿವ್ಸಿನ ತನಕ ಇದೇ ರೀತಿ ಫಾಲೋ ಆಗ್ತದೆ. ಮುಂದೇನದ, ಸ್ವಲ್ಪ ನೀರು ಮಳೆ ವಾತಾವರಣ ಆಮೇಲೆ ಆವಾಗಿನ ಇರುವಂಥ ನಮ್ಮ ಪ್ಲಾಟಿನ ಸಿಚುವೇಶನ್ ತಕ್ಕಂತೆ ನೀರು ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಾವು ಈಗ ಸದ್ಯಕ್ಕೆ ನಿಮ್ಗೆ 10 ದಿವ್ಸಿನ ತನಕ ಏನು ಯಾವ ರೀತಿ ನೀರಿನ ನಿರ್ವಹಣೆ ಮಾಡ್ಕೊಂಡೇನು ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳೀನಿ ರೀ. ಇನ್ನು ಮೇಲೆ ಔಷಧ ನಿರ್ವಹಣೆ, ಔಷಧ ನಿರ್ವಹಣೆ ಬಗ್ಗೆ ಹೇಳಬೇಕಂದ್ರೆ ಅದಕ್ಕೆ ಭಾಳ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ. ಇದು ವಿಡಿಯೋ ಸ್ವಲ್ಪ ಲೆಂದಿ ದೊಡ್ಡದಾಗ್ತದೆ, ಅದಕ್ಕೆ ಅದರ ಸಲುವಾಗಿ ನಾವು ನಿಮಗೇನದು ಮತ್ತೊಂದು ಎಪಿಸೋಡ್ ಒಳಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.